ಇವತ್ತೊಂದು ರಾಗ ಚಾನಲ್. ನಾನಿವತ್ತು ಹೀರೆಕಾಯಿದು ದಂಪ್ಲಿಕ್ಸ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು: ಹೀರೆಕಾಯಿ ಕತ್ತರಿಸಿ ಇಟ್ಕೊಂಡಿದ್ದೆ, ಕಡಲೆ ಹಿಟ್ಟು ಒಂದು ಬೌಲು, ಹಸಿಮೆಣಸಿನ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಬೇವಿನಲೆ, ಮೆಣಸು ನೋಡಿ, ಉಪ್ಪು, ಚಿಕ್ಕ ಬೇಕಿಂಗ್ ಪೌಡರ್ ಅಥವಾ ಅಡುಗೆ ಸೋಡ. ಇದನ್ನೀಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬ, ಇದನ್ನು ಹಾಕೊಂಬ, ಎಲ್ಲ ಹಾಕೊಂಡು ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೊಳ್ಬೋದು. ಉಪ್ಪು ಬೇಕಾದಷ್ಟು, ನಾನು ಇಲ್ಲಿ ಮೂರು ಹೀರೆಕಾಯಿ ತಕೊಂಡಿದೆ, ಒಂದು ಕಪ್ಪು ಕಡಲೆ ಹಿಟ್ಟು ತಕೊಂಡಿದೆ. ಇದನ್ನು ನಾವು ಒಂದೇ ಸಲ ನೀರು ಹಾಕಬಾರ್ದು, ಈಗ ಹಾಕೊಂಡು ಇದನ್ನು ಚೂರು ಕಾಸುವಾಗ ನೀರು ಮಿಕ್ಸ್ ಮಾಡಿ ಹಾಕಬೇಕು, ಅಂದರೆ ನೀರು ಓಡಿತಾರೆ ಸರಿಯಾದು. ಫ್ರೆಂಡ್ಸ್, ಇದನ್ನೀಗ ಒಂದು ಸ್ವಲ್ಪ ಇಲ್ಲಿ ಕಾಯ್ಕೊಂಬ, ಒಂದು ಬಾಣಲಿಗೆ ಹಾಕಷ್ಟು, ಒಂಚೂರು ನೀರು ಹಾಕೊಂಬ ಇದಕ್ಕೆ ಬೇಕಾದಷ್ಟು. ನೋಡಿ, ಒಂಚೂರು ನೀರು ಹಾಕೊಂಡಿದ್ದೆ ಇದಕ್ಕೆ. ಇದನ್ನೀಗ ಇದಕ್ಕೆ ಹಾಕುವ, ಎಣ್ಣೆಗೆ ಹಾಕುವ. ನಿಮ್ಗೆ ಹೀಗೆ ಹಾಕಿ ಕಷ್ಟ ಆದರೆ ಒಂದು ಸೌಂಟಲ್ಲಿ ಸಹ ಹಾಕಿಬಿಡ್ಬೋದು. ನೋಡಿ, ಖಂಡಿತ ಇದನ್ನು ಟ್ರೈ ಮಾಡಿ, ಇಲ್ಲ ಭಾರಿ ಲೈಕ್ ಆಗಿದೆ. ಮತ್ತು ಮಕ್ಕಳು ಹೀರೆಕಾಯಿ ಪಡವಲ್ಕಾಯಿ ಎಲ್ಲ ತಿನ್ನೋದೇ ಇಲ್ಲ, ಹೀಗೆ ಮಾಡಿ ಕೊಟ್ಟುಬಿಟ್ರೆ ಹೈ ಕ್ಲಾಸ್ ತಿಂತಾವೆ. ಆಗಿದೆ, ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಹೀರೆಕಾಯಿ ದಂಪ್ಲಿಂಗ್ಸ್ ಹೈ ಕ್ಲಾಸ್ ಆಗಿದೆ. ಮಕ್ಕಳಂತೂ ಖಂಡಿತ ಹೀಗೆ ಮಾಡಿಕೊಟ್ರೆ ತಿಂತಾರೆ. ಹೀರೆಕಾಯಿ ಪಲ್ಯ ಹೇಳಿ ಪಡೋ ಮಕ್ಕಳು ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿಕೊಟ್ರೆ ಹೈ ಕ್ಲಾಸ್. ಸಾಸ್ ಹಾಕಿ ನೋಡಿ, ಸಾಸ್ ಹಾಕಿ ಸಹ ಹೈ ಕ್ಲಾಸ್ ಆಗಿದೆ. ಹೀಗೆ ಒಂದು ಸಾಸ್ ಹಾಕಿ ಚಟ್ನಿ ಅಥವಾ ಚಟ್ನಿ ಸಾಸ್ ಹಾಕಿ ತಿಂದರೆ ಹೈ ಕ್ಲಾಸ್ ಆಗ್ತದೆ. ಖಂಡಿತ ನೀವು ಖಂಡಿತ ಟ್ರೈ ಮಾಡಿ ಇದನ್ನು. ಇದನ್ನು ಆ ಹೋಳೆಲ್ಲ ಬಾಯಿ ಸಿಕ್ಕುವಾಗ ಸಹ ಹೈ ಕ್ಲಾಸ್ ಆಗ್ತದೆ. ಹೀರೆಕಾಯಿ ಅಂತೂ ಆರೋಗ್ಯಕ್ಕೆ ನಮ್ಗೆ ತುಂಬ ಒಳ್ಳೆಯದಾಗಿ. ಖಂಡಿತ ನೀವು ಸಹ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಇದು ಮಾಡಬೇಕಂತಿದ್ರೆ ನಾವು ಬಿಸಿ ಬಿಸಿ ಕಾಸಬೇಕು, ತೆಗೆದು ತಿನ್ನಬೇಕು, ಆವಾಗ ಮಾತ್ರ ರುಚಿ. ಅಂದರೆ ಹೀರೆಕಾಯಿ ಅಲ್ವಾ ಅದು, ಹಾಗಾಗಿ ಬಿಸಿ ಬಿಸಿಯೇ ಲಾಯ್ಕ್ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೀಲೇಬೇಕು. ಥ್ಯಾಂಕ್ ಯು.